ಎಲ್ಲೋ ಒಂದು ಕಡೆ ಈ ಫೋಟೋಸು ವಿಡಿಯೋಸು ವೈರಲ್ ಆಗೋದು ನಿಮ್ಮ ಪಕ್ಷದ ಕಡೆಯಿಂದ ಯಾರೋ ಒಬ್ರು ತಗೊಂಡು ವಿಡಿಯೋಸು ಫೋಟೋಸ್ನ ವೈರಲ್ ಮಾಡ್ತಾರೆ. ಸೊ ಅಲ್ಲಿ ಮೆನ್ಷನ್ ಮಾಡ್ಬೋದಾಗಿತ್ತಲ್ವಾ ಏನಕ್ಕೆ ಹೋಗ್ತಾರೆ ಎಲ್ಲಿ ಹೋಗ್ತಾರೆ. ನಾನು ನೋಡೋದ ಪ್ರಕಾರ ಸುಮಾರು ಫೋಟೋಸ್ ಎಲ್ಲ ಅಪ್ಡೇಟ್ ಆಗುತ್ತೆ. ಸೊ ಗ್ರೂಪ್ಸಲ್ಲೆಲ್ಲ ಏನಿದು ಅಂತ ಕ್ವಶನ್ ಮಾಡಿದ್ರು ಕೂಡ ನಿಮ್ಮ ಕಡೆಯಿಂದ ಏನು ನಿಮ್ಮ ಕಡೆ ಅಂತ ಅಂದರೆ ನಿಮ್ಮ ಲೀಡರ್ಸ್ ಆಗಲಿ ಬೇರೆ ಯಾರಾದರೂ ವರ್ಕರ್ಸ್ ಆಗಲಿ ಅವ್ರ ಕಡೆಯಿಂದ ಏನು ಮೆಸೇಜ್ ಬರಲ್ಲ. ಸೊ ಇಷ್ಟೆಲ್ಲ ಆಗೋ ಕಾರಣ ಅವರು ಕೂಡ ಎಲ್ಲೋ ಒಂದು ಇದಂತ ಕಾರಣಕ್ಕೆ ನಾವು ಆಗಲೇ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಯಾವಾಗ ಇವ್ರಿಗೆ ಧರ್ಮೀ ಶೆಟ್ಟಿ ಅವ್ರಿಗೆ ಹೇಗೆ ಬೀಳ್ತು ಅದಕ್ಕೆ ಮೊದಲು ಮಾತಾಡಿದ್ವಿ, ಅದಾದ ನಂತರನೂ ಮಾತಾಡಿದ್ವಿ. ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅವ್ರಿಗಾಗಿ ಒಂದು ಗ್ರೂಪ್ ಆಗಿದೆ. ಇವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಏನು ಟಿ ಪಿ ಅಂತ ಹೇಳ್ತಾರೆ, ಆ ರೀತಿಯಲ್ಲಿ ಕ್ಷೇತ್ರದ ವಹಿಸಿದ್ದೆ. ಬಟ್ ಯಾರು ಅವ್ರ ತಿಳುವಳಿಕೆ ಇಲ್ಲ, ಒಂದು ಖುಷಿಯಲ್ಲಿ ಏನೋ ಮಾಡ್ತಾರೆ ಒಳ್ಳೆಯದನ್ನ ಮಾಡ್ತಾರೆ ಅಂತ ಹೇಳ್ಕೊಂಡು ಅವ್ರು ಏನೋ ಒಂದು ವೈರಲ್ ಮಾಡ್ತಾರೆ ಅಂದರೆ ಯಾರು ಮಾಡ್ತಾರೆ ಏನು ಮಾಡ್ತಾರೆ ಅಂತ ನಾವು ಒಂದು ಸ್ವಲ್ಪ ವಾಯ್ಸ್ ಮೆಸೇಜು ಈ ಥರ ಈ ಪ್ರೋಗ್ರಾಮ್ಗೆ ಈ ಪ್ರೋಗ್ರಾಮ್ಗೆ ಹೋಗಿದ್ದಾರೆ ಅಂತ ನಿಮ್ಮ ಕಡೆಯಿಂದನೂ ಒಂದು ಮೆಸೇಜ್ ಬೇಕು. ಯಾಕಂದರೆ ಇದು ಏನು ನಮ್ಮ ಚಾನಲ್ಗೆ ಅಪ್ಡೇಟ್ ಆಗಿದೆ ಅಂತ ಹೇಳಲ್ಲ ನಾನು, ಸುಮಾರು ಮೀಡಿಯಾ ಗ್ರೂಪ್ಸಲ್ಲೂ ಕೂಡ ಆ ಫೋಟೋಸು ವೈರಲ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಎಲ್ಲೋ ಒಂದು ಕಡೆ ನಿಮ್ಮ ಇವ್ರದ್ದು ಫಾಲ್ಟ್ ಇದೆ ಅಂತ ನಾನು ಹೇಳಿದ್ದೆ. ಆ ಫಾಲ್ಟ್ನ ನಾವು ತಡಿತೀವಿ, ಖಂಡಿತ ತಡಿತೀವಿ. ಅದು ಯಾರೇ ಇದ್ರು ನಾವು ಇಲ್ಲಿ ಕೂತಿರೋರು ಯಾರ ಇದರಲ್ಲಿ ಒಬ್ಬರು ಯಾರು ಆ ಥರ ಮಾಡಿದ್ರೆ ಯಾಕಂದರೆ ಒಬ್ಬರಿಂದ ನೂರಾರು ಜನಕ್ಕೆ ತೊಂದರೆ ಆಗುತ್ತೆ, ತಪ್ಪು ಸಂದೇಶ ಹೋಗುತ್ತೆ. ಇರೋದ್ರ ಸತ್ಯತೆ ಏನಿದೆ ಅದನ್ನು ತಿಳಿಸ್ಬೇಕು. ಮಾಧ್ಯಮದವ್ರಿಗೆ ಯಾವ ಸಂಪರ್ಕದಲ್ಲಿ ಇಟ್ಕೋಬೇಕು ಅಂಥವ್ರನ್ನ ವ್ಯಕ್ತಿನ ನಾವು ಮೆನ್ಷನ್ ಮಾಡ್ತೀವಿ. ಸಾಹೇಬರು ಅದನ್ನು ಸಾಹೇಬರು ನಮ್ಮದಲ್ಲೂ ಇದೆ. ಅದು ತನ್ವೀರ್ ಸೇಟ್ ಒಂದು ಸೆಲ್ಫಿ ತಗೊಳಕ್ಕಾಗಲಿ ಒಂದು ಫೋಟೋ ತಗೊಳಕ್ಕಾಗಲಿ ಯಾರಿಗೂ ಕೂಡ ಇಲ್ಲಪ್ಪ ನಾನು ತಗೊಳ್ಳಲ್ಲ ಅಂತ ಹೇಳಲ್ಲ ಅವರು, ನಾವು ನೋಡೋದ ಪ್ರಕಾರ. ಸೊ ಅದೇ ಮಿಸ್ಯೂಸ್ ಮಾಡೋದು ತುಂಬ ಜನ ಇರ್ತಾರೆ. ಎಲ್ಲೋ ಒಂದು ಕಡೆ ಫೋಟೋ ತಗೊಂಡು ಹೋಗಿ ತೋರಿಸೋದು ನಮ್ಮ ಆತ್ಮೀಯರು ಇದು ಅದು ಅಂತ ಹೇಳೋರು ತುಂಬ ಜನ ಇರ್ತಾರೆ. ಸೊ ಅದಕ್ಕೋಸ್ಕರ ನೀವು ಒಂದು ಸ್ಟೆಪ್ಪು ನಿಮ್ಮ ಕಡೆಯಿಂದ ಕಾಂಗ್ರೆಸ್ ಮೆಂಬರ್ಸ್ ಆಗಿ ಲೀಡರ್ಸ್ ಆಗಲಿ ಒಂದು ಸ್ಟೆಪ್ ತಗೊಳ್ಳಿ ಅಂತ ನಾನು ಹೇಳ್ಕೊಳ್ತೀನಿ. ಖಂಡಿತ ಅದನ್ನು ಹಾಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ರಾಮನ್ ಸರ್, ಮೈಸೂರು ನ್ಯೂಸ್ 21ಗೆ ಸ್ವಾಗತ. ನಿನ್ನೆ ನಮ್ಮ ಚಾನೆಲ್ ಮೈಸೂರು ನ್ಯೂಸ್ 21ಅಲ್ಲಿ ಒಂದು ನ್ಯೂಸ್ನ ನಾವು ಅಪ್ಡೇಟ್ ಮಾಡಿದ್ವಿ. ಅದು ಏನಂದರೆ ಜನರಲ್ಲಿ ಕನ್ಫ್ಯೂಷನ್ ಇದೆ, ಪಬ್ಲಿಕ್ಕಲ್ಲಿ ಕನ್ಫ್ಯೂಷನ್ ಇದೆ. ತನ್ವೀರ್ ಸೇಠ್ ಅವರು ಜೆ ಡಿ ಎಸ್ ಸೇರ್ಕೋತಾರಾ ಅಥವಾ ಕಾಂಗ್ರೆಸ್ಸಲ್ಲೇ ಇರ್ತಾರಾ ಅನ್ನೋದು ಒಂದು ಕನ್ಫ್ಯೂಷನ್ ಇದೆ. ಸೊ ನಮಗೆ ಎಲ್ಲೋ ಒಂದು ಕಡೆಯಿಂದ ವಿಡಿಯೋಸು ಫೋಟೋಸು ತನ್ವೀರ್ ಸೇಠ್ ಅವರು ಅಬ್ದುಲ್ಲಾ ಸರ್ ಮನೆಗೆ ಭೇಟಿ ನೀಡಿದ್ದು ಆ ವಿಡಿಯೋಸ್ ನಮಗೆ ಸಿಕ್ಕಿತ್ತು. ಸೊ ಅದರಿಂದ ನಾವು ಒಂದು ನ್ಯೂಸ್ನ ಅಪ್ಡೇಟ್ ಮಾಡಿದ್ವಿ ನಮ್ಮ ಚಾನೆಲ್ ಮುಖಾಂತರ. ಅದು ಏನಂದರೆ ಜನರಲ್ಲಿ ಕನ್ಫ್ಯೂಷನ್ ಇವಾಗ ಇದು ಏನಕ್ಕೆ ಹೋಗಿರ್ಬೋದು, ಈಗ ಪ್ರೊಫೆಷನಲ್ ವಿಸಿಟಾ ಅಥವಾ ಅಫಿಷಿಯಲ್ ವಿಸಿಟಾ ಅಂತ ನಾವು ಅಪ್ಡೇಟ್ ಕೊಟ್ಟಿದ್ದೀವಿ. ಸೊ ಅದರ ಬಗ್ಗೆ ನಿಮ್ದು ಏನಿದೆ ಸರ್? ಮೊದಲನೇದಾಗಿ ನಾವು ನರಸಿಂಹರಾಜ ಕ್ಷೇತ್ರನ ಸುಮಾರು ನಮ್ಮ ತಾತ ನಮ್ಮ ತಂದೆ ಅಂದರೆ ನರಸಿಂಹರಾಜ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಒಲವು ಕಾಂಗ್ರೆಸ್ಗೆ ಎಲ್ಲರೂ ಏನು ಮತ ಕೊಟ್ಟು ಕಾಂಗ್ರೆಸ್ ಭದ್ರ ಕೊಟ್ಟ ನರಸಿಂಹರಾಜ ಕ್ಷೇತ್ರನ ಮಾಡ್ಕೊಬಂದಿರೋಂಥದ್ದು ಅತಿ ಮುಖ್ಯ. ಹಾಗಾಗಿ ಅದಕ್ಕೆ ವ್ಯಕ್ತಿನ ಆಯ್ಕೆ ಮಾಡಿದ್ದು ಅಂದರೆ ದೇವಂಗತ ಅಲ್ಹಾಜ್ ಅಜಿತ್ ಶೆಟ್ ಸಾಹೇಬ್. ಅವರೊಬ್ಬರನ್ನೇ ಇಡೀ ನರಸಿಂಹರಾಜ ಕ್ಷೇತ್ರ ಮುಸ್ಲಿಮ್ ಅವರೇ ಅಲ್ಲ, ಆಗಲಿಂದನು ಹಿಂದೂಗಳು ಕ್ರಿಶ್ಚನು ತಮಿಳಿಯನ್ಸು ಮರಾಠಿಗಳು ಎಲ್ಲ ಪಂಗಡದವರು ಎಲ್ಲ ಜಾತಿಯವರು ಈ ಕ್ಷೇತ್ರದಲ್ಲಿ ವಾಸಿಸಿಕೊಂಡು ಬಂದಿರೋಂಥದ್ದು. ಆ ಜನಾಂಗ ಎಲ್ಲರೂ ಒಟ್ಟಾರೆಯಾಗಿ ಅಜಿತ್ ಶೆಟ್ ಅವರಿಗೆ ಗೆಲ್ಲಿಸ್ಕೊಂಡು ಬಂದು ಈ ಕ್ಷೇತ್ರನ ಭದ್ರಕೋಟೆಯನ್ನು ಮಾಡ್ಕೊಂಡು ಬಂದಿದ್ದಾನೆ. ಹಾಗಾಗಿ ಅಜಿತ್ ಶೆಟ್ ಸಾಹೇಬರು ನಿಧಾನ ಹೊಂದಿದ ನಂತರ ತನ್ವೀರ್ ಶೆಟ್ ಅವ್ರ ಮಗ ಆದ ತನ್ವೀರ್ ಶೆಟ್ ಅವ್ರಿಗೆ ಟಿಕೆಟ್ ಕೊಟ್ಟರು. ಆ ಟಿಕೆಟ್ ಕೊಟ್ಟಾಗ ದೇವಂಗತ ಅಜಿತ್ ಶೆಟ್ ಸಾಹೇಬರಿಗೆ ಏನು ಗೆಲ್ಲಿಸ್ಕೊಬಂದ್ರು ಅದೇ ರೀತಿಯಲ್ಲಿ ತನ್ವೀರ್ ಶೆಟ್ ಅವ್ರಿಗೂ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಬಹುಮತದಿಂದ ಗೆಲ್ಲಿಸ್ಕೊಬಂದಿರೋಂಥದ್ದು ತಾವೆಲ್ಲರೂ ಕಂಡಿರುವಂಥ ವಿಚಾರ. ಈಗ ನೀವು ಹೇಳಿದಾಗೆ ನಾವು ಬೇರೆ ರೀತಿಯ ಬೇರೆ ಚಾನೆಲ್ಗಳಲ್ಲೂ ಮತ್ತು ನಿಮ್ಮಲ್ಲೂ ಅಪ್ಡೇಟ್ ಆಗಿರೋದು ನಾವೆಲ್ಲ ನೋಡಿದ್ದೀವಿ. ಏನಂದರೆ ತನ್ವೀರ್ ಶೆಟ್ ಅವರು ಜಾತ್ಯತೀತ ಜನತಾದಳಕ್ಕೆ ಹೋಗ್ತಾ ಇದ್ದಾರೆ, ಊಹಾಪೋಹಗಳೆಲ್ಲ ಎದ್ದವೆ. ಆದರೆ ಅವರು ಹೋಗಿದ್ದು ಅಬ್ದುಲ್ ಅಜೀಜ್ ಅಬ್ದುಲ್ಲಾ ಅವ್ರ ಮನೆಗೆ ಹೋಗಿದ್ದು
ತನ್ವಿ ಶೆಟ್ ಅವರ ಮಗಳ ಮದುವೆಗೆ ಒಂದು ಆಹ್ವಾನ ಪತ್ರಿಕೆಯನ್ನು ಕೊಡಕ್ಕೆ ಹೋಗಿದ್ದು. ಅಲ್ಲಿ ಕೊಟ್ಟಾಗ ಒಂದು ಎಲ್ಲ ಪಕ್ಷದವ್ರಿಗೂ ಎಲ್ಲರಿಗೂ ಮದುವೆಗೆ ಕರೆಯೋಲೆ ಕೊಡಬೇಕಾಯಿತು. ಎಲ್ಲರ ಮನೆಗೆ ಹೋಗಿದ್ದಾರೆ, ಎಲ್ಲ ಪಕ್ಷದವ್ರ ಮನೆಗೂ ಹೋಗಿದ್ದಾರೆ. ಬಿ ಜೆ ಪಿಯವರಾಗಿರಲಿ ಅಥವಾ ದಳದವರಾಗಿರಲಿ ಕಾಂಗ್ರೆಸ್ ಅವರಲ್ಲಿ ಮದುವೆ ವಿಷಯಕ್ಕೆ ಬಂದಾಗ ಎಲ್ಲರೂ ಎಲ್ಲರ ಮನೆಗೂ ಹೋಗೋದು ಸಹಜ. ಹಾಗಾಗಿ ಅಜಿತ್ ಶೆಟ್ ಸರಿ ತನ್ವಿ ಶೆಟ್ ಅವರು ಇವರು ಅಜೀಸ್ ಅಬ್ದುಲ್ಲಾ ಅವ್ರ ಮನೆಗೆ ಹೋಗಿರೋದು ಸಹಜವಾಗಿ ಕರೆಯೋಲೆ ಕೊಡೋಕ್ಕೆ. ಅದಕ್ಕೆ ಒಂದು ಬಣ್ಣ ಕಟ್ಟಿದ್ದಾರೆ, ಅದಕ್ಕೆ ಒಂದು ಊಹಾಪೋಹಗಳೆಲ್ಲ ಶುರುವಾಗಿದೆ. ಆದರೆ ನಾನು ಹೇಳ್ತಾ ಇರೋದು ಏನಂದರೆ, 60 ವರ್ಷದಿಂದ ಭದ್ರಕೋಟೆಯನ್ನು ಕಾಪಾಡ್ಕೊ ಬಂದಿರೋಂಥದ್ದನ್ನು ಈ ಕೆಲವೇ ಕ್ಷಣದಲ್ಲಿ ತನ್ವಿ ಶೆಟ್ ಹಾಳು ಮಾಡೋಕ್ಕೆ ಯಾವತ್ತೂ ಬಯಸೋದಿಲ್ಲ. ಮತ್ತು ಅವ್ರ ತಂದೆಯಾದ ವರ್ಚಸ್ಸು, ಅವ್ರ ತಂದೆಯಾದ ಒಂದು ಗೌರವವನ್ನು ಕಾಪಾಡ್ಕೊ ಬಂದಿರೋಂಥವ್ರು ತನ್ವಿ ಶೆಟ್ ಅವರು, ಅವ್ರ ಮನೆ ಅಂತ ನಾವು. ಅವ್ರು ಯಾವತ್ತೂ ಯಾರದೋ ಮಾತಿಗೂ ಮತ್ತು ಇನ್ನೊಂದು ಏನೋ ಒಂದು ಬಯಸ್ಕೊಂಡು ಅಥವಾ ಅಧಿಕಾರಕ್ಕೋಸ್ಕರ ಅವರು ಇಚ್ಛೆ ಪಟ್ಕೊಂಡು ಪಕ್ಷಾಂತರಿಗಳಾಗಿ ಎಲ್ಲೂ ಹೋಗೋದಿಲ್ಲ. ಅವರು ಕಾಂಗ್ರೆಸ್ನಲ್ಲೇ ಉಳಿತಾರೆ, ಕಾಂಗ್ರೆಸ್ನ ಇದು ಉಳಿಸ್ಕೊಂಬರ್ತಾರೆ. ಕಾಂಗ್ರೆಸ್ನೇ ನರಸಿಂಹರಾಜ ಕ್ಷೇತ್ರದ ಭದ್ರಕೋಟೆ ಏನಿದೆ ಅದ್ರ ಮೇಲೆ ಇನ್ನೂ ಏನು ಭದ್ರತೆ ಒದಗಿಸ್ಬೇಕು ಕಟ್ಟಬೇಕು ಅದನ್ನು ತನ್ವಿ ಶೆಟ್ ಅವರು ಮಾಡ್ತಾರೆ. ಮತ್ತು ಈಗ ಇನ್ನೊಂದು ವಿಚಾರ ಏನಂದರೆ, ಎಲ್ಲ ಮಾಧ್ಯಮದಲ್ಲಿ ತನ್ವಿ ಶೆಟ್ ಆಪ್ತರು ಜೆ ಡಿ ಎಸ್ ಹೊಟ್ಟೋದ್ರು ಅಂತ ಎಲ್ಲ ಕಡೆಯೂ ಹಾಕ್ಕೊಂಡಿದೆ. ಮೀಡಿಯಾದವ್ರಿಗೆ ಗೊತ್ತಿಲ್ಲ ಆಪ್ತರು ಅನ್ನೋದು ಯಾರಿಗೂ ಹೇಳ್ತಾರೆ ಆಪ್ತರು ಅಂದರೆ ಏನು ಅರ್ಥ? ಕೇವಲ ಒಂದು 5 ವರ್ಷದಿಂದ ಬಂದಿದ್ದೆ ಅವ್ರು ಆಪ್ತರು ಆಗೋಕ್ಕೆ ಸಾಧ್ಯವೇ? ಆಪ್ತರು ಅಂದರೆ 28 ವರ್ಷದಿಂದ ಕೇವಲ ಅವ್ರ ಮನೆಯಲ್ಲಿ ಸೇವೆ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳಿದ್ದು ಜನರ ಸೇವೆಗಾಗಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಬಂದಿರೋಂಥವ್ರು. ನಮಗೆ ಎಲ್ಲೋ ಟಿಕೆಟ್ಗಳಿಂದ ಮತ್ತು ಬೋರ್ಡ್ ಆ್ಯಂಡ್ ಕಾರ್ಪೊರೇಷನಿಂದ ವಂಚನೆ ಆಗಿದೆ, ಆದರೂ ನಾವು ತಡ್ಕೊಂಡು ಇವ್ರ ಜೊತೆಲೇ ನಾವು ಹೆಗಲು ಕೊಟ್ಕೊಂಡು ಬಂದಿದ್ದೀವಿ. ಅದು ನಮ್ಗೆ ಅರ್ಥ ಆಗ್ತದೆ, ಬೇರೆಯವ್ರಿಗೂ ಇದನ್ನು ಹೇಳಿದ್ರೆ ಅರ್ಥ ಮಾಡ್ಕೋತಾರೆ. ಆಪ್ತರು ಅಂದರೆ ಇದು, ಎಲ್ಲೋ ಒಂದು ಕಡೆ ಮೋಸ ಆದ್ರೂ ಅದನ್ನು ಧೈರ್ಯದಿಂದ ಆ ಮೋಸನ ಆ ಕಡೆ ಬದಿಗಿಟ್ಟು ಜೊತೆಯಲ್ಲಿ ತನ್ವಿ ಶೆಟ್ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಹೋಗ್ಬೇಕಾದ್ರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಹುಮ್ಮಸ್ಸಿಟ್ಕೊಂಡೆ ನಾವೆಲ್ಲ ಹೋಗ್ತಾ ಇದ್ದೀವಿ. 7 ವರ್ಷ 6 ವರ್ಷ 5 ವರ್ಷ 4 ವರ್ಷದಲ್ಲಿ ಬಂದು ಅವ್ರಿಗೇನೋ ಹುದ್ದೆ ಸಿಗಲಿಲ್ಲ, ಅವ್ರಿಗೇನೋ ಇನ್ನೊಂದು ಸಿಗಲಿಲ್ಲ, ಅವ್ರಿಗೇನೋ ಯಾರೋ ಏನೋ ಹೇಳ್ಬಿಟ್ರು ಅಂತ ಅದು ಬೇರೆ ಪಕ್ಷಕ್ಕೆ ಅಥವಾ ಯಾವ್ಯಾವ ಪಕ್ಷಕ್ಕೆ ಹೋಗ್ತಾರೋ ಅದು ಅವ್ರಿಗೆ ಸೇರಿದ್ದು. ಆ ಪಕ್ಷಕ್ಕೆ ಹೋದವರೆಲ್ಲ ಆಪ್ತರನ್ನು ಯಾವ ರೀತಿಯಲ್ಲಿ ಹೇಳೋಕ್ಕೆ ಸಾಧ್ಯ? ಆಪ್ತರಂದರೆ 40 ವರ್ಷದಿಂದನೂ ಅಜಿತ್ ಶೆಟ್ ಸಾಹೇಬರು, 50 ವರ್ಷದಿಂದ ಅಜಿತ್ ಶೆಟ್ ಸಾಹೇಬರಲ್ಲಿ ಒಳನಾಡಿಯಾಗಿ ಬಂದಿದ್ದಾರೆ ಅಂಥವರು ಇದ್ದಾರೆ. ಆದರೆ ಅವ್ರಿಗೆ ಯಾವುದೂ ಹುದ್ದೆನೂ ಸಿಕ್ಕಿಲ್ಲ. ಈಗ ಯಾರೋ ಆಪ್ತರು ಆಪ್ತರು ಅಂತ ತಾವೆಲ್ಲ ಹೇಳ್ತಾರದು ಮಾಧ್ಯಮದವರು, ನಾವಂತೂ ಹೇಳ್ತಾ ಇಲ್ಲ. ಯಾಕಂದರೆ ನನ್ನ ಸರ್ವಿಸ್ 28 ವರ್ಷ ಆಗಿದೆ, ಇವ್ರ ಸರ್ವಿಸ್ 26 ವರ್ಷ ಆಗಿದೆ, ಅಲ್ಲಿ ಕೂತಿರೋಂಥವ್ರದ್ದು ಅವ್ರದ್ದು ಒಂದು 18 ವರ್ಷ 20 ವರ್ಷದ ಆಗಿದೆ, ಇವ್ರದ್ದೆಲ್ಲ ಆಗಿದೆ. ನಾವು ಯಾವುದಕ್ಕೂ ನಾವು ಲೆಕ್ಕಿಸದೆ ತನ್ವೀರ್ ಶೆಟ್ ನನ್ನ ಅಭಿಮಾನಿ, ತನ್ವೀರ್ ಶೆಟ್ ನಮ್ಮ ಗುರುಗಳು ಅಂದ್ಕೊಂಡು ನಾವೆಲ್ಲ ಒಂದಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ಯಾರೋ 3-4 ವರ್ಷದಲ್ಲಿ ಮಧ್ಯದಲ್ಲಿ ಬಂದು ಎಲ್ಲರಿಗೂ ಒಡಕು ಎಲ್ಲ ಮನಸ್ಸು ಕೆಡಕು ಮಾಡಿ 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 ಅವರೇ ದೇವರು ಅವ್ರಿಗೆ ತೋರಿಸ್ಬಿಟ್ಟ. ನಾವು ಯಾರು ಎಂದಿಗೂ ಅವ್ರಿಗೆ ಕೆಟ್ಟದನ್ನ ಬಯಸಲಿಲ್ಲ. ಸರ್, ಈ ಮಾತಕ್ಕೆ ತನ್ವೀರ್ ಶೆಟ್ ಅವರೇ ಖುದ್ದಾಗಿ ಶಾಹಿದ್ ಅವ್ರು ನನಗೆ ಒಂದು ಸ್ವಲ್ಪ ಆತ್ಮೀಯರು ಅಂತ ಒಂದೆರಡು ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಈಗ ನೀವು ಹೇಳ್ತಾ ಇರೋದು ಕೇಳ್ತಾ ಇರೋದು ಕರೆಕ್ಟ್, ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಇಲ್ಲಿ ಈದ್ಗಾ ಮೈದಾನದಲ್ಲಿ ಈ ವಕ್ಬೋರ್ಡ್ ಅವರು ಕ್ಲೀನ್ ಮಾಡಿಸ್ತಾರೆ. ಅದು ಯಾರಿಗೋಗಿ ಮಾಡ್ತಾರೆ? ಸಾರ್ವಜನಿಕರಿಗಾಗಿ. ಈ ಕಡೆ ಬಂದರೆ ರಾಜೀವ್ನಗರ ಈದ್ಗಾನು ಅಲ್ಲೇ ಮಾಡಿಸ್ತಾರೆ. ಅವ್ರು ಯಾರಿಗೆ ಮಾಡಿಸ್ತಾರೆ? ಸಾರ್ವಜನಿಕರು. ಈಗ ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ತನ್ವಿ ಶೆಟ್ ಮಾಡ್ರಪ್ಪ ಒಳ್ಳೇದು ಮಾಡ್ತಾ ಇದ್ದೀರಾ, ಒಳ್ಳೆ ನಿಮ್ಮ ಭಾವನೆ ಇದೆ ಒಳ್ಳೇದು ಮಾಡ್ತಾ ಇದ್ದೀರಾ ಅಂತ ಎಲ್ಲೋ ಓ ಹೇಳ್ತಾರೆ. ನಾನು ಮಾಡಿದ್ರು ಅಷ್ಟೇ, ಇವ್ ನಾವು ಇಲ್ಲಿ ಕೂತಿರೋರೆಲ್ಲ ಮಾಡಿದ್ರು, ನೀವು ಮಾಡಿದ್ರು ಒಳ್ಳೇದು ಮಾಡ್ತಾ ಇದ್ರೆ ಮಾಡಿ ಅಂತ ಒಂದು ಧೈರ್ಯ ಒಂದು ಪ್ರೋತ್ಸಾಹ ಕೊಡ್ತಾರೆ. ಅದಕ್ಕೆಲ್ಲೋ ಅದನ್ನು ಆಪ್ತರಲ್ಲ. ಆಪ್ತರು ಯಾವಾಗ ಆಗ್ತಾರೆ ಅಂದರೆ ಕನಿಷ್ಠ ಪಕ್ಷ 30 ವರ್ಷ ಒಬ್ಬ ವ್ಯಕ್ತಿ ಜೊತೆ ಅದನ್ನು ಸಂಪರ್ಕ ಇಟ್ಕೊಂಡು
ಯಾವುದೇ ಹುದ್ದೆಗಾಗಲಿ ಯಾವುದೇ ಒಂದು ಆಶೆ ಇದು ಆಸೆ ಅಮಿಷಕ್ಕೆ ಒಳಗಾಗದೆ ಸದಾ ಅವ್ರ ಜೊತೆ ಇದ್ದವ್ರು ಮಾತ್ರ ಇದು ಆಪ್ತರು ಅನ್ನೋಕ್ಕೆ ಅವಕಾಶ ಇದೆ. ಆಪ್ತರು ಅಂತ ಒಪ್ಕೋಬೋದು. ಏನಿಲ್ಲ ಎಂತಿಲ್ಲ, ನಾವು ಕೊಡಿಸಿದ್ದು ಇದು ಹುದ್ದೆಗಳು ನಾವು ಬೆಳೆಸಿದಂಥವ್ರು, ನಾವೇ ಬೆಳೆಸಿದ್ದು. ನೇರವಾಗಿ ಹೇಳ್ತೀನಿ, ಬೇಕಾದ್ರೆ ಯಾವತ್ತಿದ್ದರೂ ನನಗೆ ಡಿಬೇಟ್ ಕಡೆಯಲ್ಲಿ ನಾವೆಲ್ಲ ಬರ್ತೀವಿ, ನೇರವಾಗಿ ಮಾತಾಡ್ತೀವಿ. ಯಾರಾಗಲಿ ತನ್ವೀರ್ ಶೆಟ್ ಅವ್ರ ಜೊತೆ ಯಾರಿದ್ದರು, ತನ್ವೀರ್ ಶೆಟ್ ಏನೇನು ಚರಿತ್ರೆ ಅನ್ನೋದನ್ನು ಕರೆಕ್ಟಾಗಿ ಅವ್ರು ಹೇಳ್ಬಿಡಿ. ಎಲ್ಲಿ ಹೇಳಕ್ಕೆ ಸಾಧ್ಯ? ಅವ್ರು ಬಂದಿರೋದು ನಮ್ಮ ಉರ್ದುಲ್ ಹೇಳ್ತಾರೆ, ಜುಮ್ಮಾ ಜುಮ್ಮಾ ಆಡ್ತೀನಿ ಅಂತ. ಆಗಲೇ ಇನ್ನೊಂದು ಕಡೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಅಂತವ್ರಿಗೆ ಆಗ್ತಾರೆ ಅನ್ನೋದು ಅದು ಸರಿಯಿಲ್ಲ ಅಂತ ನಮ್ಮ ಉದ್ದೇಶ. ನಾನು ಮಾಧ್ಯಮದವ್ರಿಗೂ ದಯವಿಟ್ಟು ಇದೇ ಮಾತು ಹೇಳೋದು, ಆಪ್ತರು ಅನ್ನಿ, ಆಪ್ತರು ಆ ಸರ್ವಿಸ್ ಮಾಡಿದವ್ರಿಗೆ ಆಪ್ತರನ್ನಿ. ಸ್ವಾರ್ಥಕ್ಕೆ ಆಪ್ತರು ಅಂದರೆ ಈಗ ಹೇಳಬೇಕಾದ್ರೆ ನಾನು ಸ್ಟೇಟ್ ಲೆವೆಲಲ್ಲಿ ಹೇಳಬೇಕು. ನಮ್ಮ ಸಿ ಎಂ ಇಬ್ರಾಹಿಂ ಸಾಗರು ಜೆ ಡಿ ಎಸ್ ಗೊತ್ತಿರಲ್ಲ, ಕಾಂಗ್ರೆಸ್ಸಲ್ಲಿ ಏನಾಗಿದೆ, ಅವ್ರಿಗೇನು ಹುದ್ದೆ ಕೊಡಲಿಲ್ವೇ, ಅವ್ರಿಗೆಲ್ಲ ಕಾಂಗ್ರೆಸ್ನವರೆಲ್ಲ ಏನು ಗೌರವ ಕೊಟ್ಟಿಲ್ವೇ, ಗೌರವ ಸಿಗಲಿಲ್ವೇ? ಇವರು ಸ್ವಾರ್ಥಕ್ಕಾಗಿ ಹೋಗಿದ್ದು. ಕೆಲವು ವಿಚಾರಗಳು ಮಾತಾಡಬೇಕಾದ್ರೆ ಅದು ವೇದಿಕೆ ಬರ್ತದೆ, ಮಾತಾಡ್ತೀನಿ. ಅವರೇನೋ ಇಲ್ಲಿ ನರಸಿಂಹರಾಜ ಕ್ಷೇತ್ರಕ್ಕೆ ನಿಲ್ತಾರೆ, ಅದು ಊಹಾಪೋಹಗಳು. ನಾವು ನರಸಿಂಹರಾಜ ಕ್ಷೇತ್ರಕ್ಕೆ ಯಾರು ಬರ್ತಾರೆ ಅವ್ರಿಗೆ ಆಲ್ ಆರ್ ವೆಲ್ಕಮ್, ಮೋಸ್ಟ್ ವೆಲ್ಕಮ್. ಯಾಕಂದರೆ ನಾವು ಹೆಬ್ಬುಲಿಗಳ ಥರ ಇಲ್ಲಿದ್ದೀವಿ, ಯಾರು ಇಲ್ಲಿ ಏನು ಅಲ್ಲಾಡ್ಸೋಕ್ಕಾಗಲ್ಲ. ಯಾಕಂದರೆ ನಾವು ಮತದಾರರು, ನಾವು ಹಕ್ಕುದಾರರು. ನಮಗೆ ಬೇಕಾಗಿರೋಂಥ ನಮ್ಮ ಪಕ್ಕದಲ್ಲಿ ಯಾರಿದ್ದಾರೆ ಅಂದರೆ ಯಾವುದೇ ಜಾತಿಗಾಗಲಿ, ಯಾರೇ ಬಡವ್ರಿಗಾಗಲಿ, ಯಾರು ನೋವು ಕೊಡದಂಥ ವ್ಯಕ್ತಿ ಅಜಿತ್ ಶೆಟ್ ಮನೆತಾರೋ, ಅವ್ರ ಮಗ ಆಗಿರಲಿ, ತನ್ವಿ ಶೆಟ್ ಅವರು ಜನಕ್ಕೆ ತೊಂದರೆ ಕೊಟ್ಟರೆ ನಾವು ನೇರವಾಗಿ ಅವ್ರಿಗೂ ವಿರೋಧ ವ್ಯಕ್ತಪಡಿಸ್ತೀವಿ. ಏನು ನೀವು ನೋಡ್ದಂಗೆ, ಎಲ್ಲರೂ ನೋಡ್ದಂಗೆ ನರಸಿಂಹರಾಜ ಕ್ಷೇತ್ರದಲ್ಲಿ ನೆಮ್ಮದಿ ಇದೆಯೋ ಇಲ್ವೋ? ಹೊರಗಡೆಯಿಂದ ಬಂದರು, ಎಲ್ಲೆಲ್ಲ ಮಂಗಳೂರಿಂದ ಬಂದರು ನೀವೆಲ್ಲ, ನಿಮ್ಗೆಲ್ಲರೂ ನಮಗೆಲ್ಲರಿಗೂ ಗೊತ್ತಿದೆ. ಬೇರೆ ಬೇರೆಯವರು ಎಲ್ಲ ಬಂದು ಗ್ರೂಪ್ ಇದು ಗುಂಪು ಕಟ್ಕೊಂಡು ಗ್ರೂಪ್ ಮಾಡ್ಕೊಂಡು ಏನೋ ಗಲಾಟೆಗೆ ಇಲ್ಲಿ ಮಾಡೋಕ್ಕೆ ಬಂದರು. ಆ ಗಲಾಟೆಗೆ ಭಗವಂತ ಅಲ್ಲಲ್ಲೇ ಅವ್ರಿಗೆ ತೀರ್ಮಾನ ಕೊಟ್ಟ. ತನ್ವೀರ್ ಶೆಟ್ ಅವ್ರಿಗೆ ಏನು ಚೂರು ವ್ಯತ್ಯಾಸ ಆಗಲಿಲ್ಲ, ಇಲ್ಲಿರೋರಿಗೂ ವ್ಯತ್ಯಾಸ ಆಗಲಿಲ್ಲ. ಹಾಗಾಗಿ ನಾವು ತನ್ವೀರ್ ಶೆಟ್ ಅವರು ಪರವಾಗಿ ಹೇಳ್ತಾ ಇದ್ವಿ, ತನ್ವೀರ್ ಶೆಟ್ ಅವರು ಯಾವುದೇ ಕಾರಣಕ್ಕೆ ಜೆ ಡಿ ಎಸ್ಗಾಗಲಿ ಮತ್ತು ಬರ್ತಾ ಇರೋಂಥ ಹೋಗ್ತಾ ಇರೋಂಥ ಉಳ್ಕೊಂಡಿರೋಂಥ ಯಾವ ಪಕ್ಷದಲ್ಲೂ ತನ್ವೀರ್ ಶೆಟ್ ಅವರು ಹೋಗಲ್ಲ, ಇದು ಸದಾ ಸಿದ್ಧ. ಸೊ ಸರ್, ಈ ಮೆಸೇಜ್ನ ನೀವು ಕೊಡ್ತಿದ್ದೀರಾ, ತನ್ವೀರ್ ಶೆಟ್ ಖುದ್ದಾಗ ಅವ್ರು ಹೇಳಿದಾರ ನಾನು ಯಾವಾಗಲೂ ಜೆ ಡಿ ಎಸ್ಗೆ ಹೋಗಲ್ಲ ಅಂತ? ಯಾಕಂದರೆ ಜನರಲ್ಲಿ ತುಂಬ ಗೊಂದಲ ಥರ ಇದೆ. ಹೌದು, ತನ್ವೀರ್ ಶೆಟ್ ಅವ್ರಿಗೆ ಅದು ದೊಡ್ಡ ಮಾತಾಗುತ್ತೆ. ಇರೋದು ನಾನು ಸತ್ಯ ಹೇಳ್ತಾ ಇದ್ದೀನಿ, ತನ್ವೀರ್ ಶೆಟ್ ಏನೇ ತೀರ್ಮಾನ ತಗೋಬೇಕಾದ್ರೆ ನಮ್ಮನ್ನೆಲ್ಲ ಕೂರಿಸ್ಕೊಂಡು ತೀರ್ಮಾನ ತಗೋತಾರೆ. ತನ್ವೀರ್ ಶೆಟ್ ಅವರು ಇವರು ಅಜಿತ್ ಶೆಟ್ ಮಗ ಅಂದ್ಬಿಟ್ಟು ಯಾವತ್ತೂ ಇದು ಅಹಂ ಇಲ್ಲ, ಎಲ್ಲೂ ಮೆರೆದು ಹೇಳಲಿಲ್ಲ. ಅವ್ರಿಗೆಲ್ಲರ ಜೊತೆ ತೊಗೊಂಡು ಚಿಕ್ಕವ್ರಿಗೂ ಅವರು ಸರಿ ಸಮತಲ್ಲಿ ತೊಗೊಂಡು ಹೋಗ್ಬಿಟ್ಟಿದೆ. ಏನೇ ಮಾಡಬೇಕಾದ್ರೆ ಅವರು ನಮ್ಮ ಜೊತೆ ಚರ್ಚೆ ಮಾಡ್ತಾರೆ, ಆ ಭರೋಸೆ ಮೇಲೆ. ಆ ಅವ್ರ ಆ್ಯಕ್ಟಿವಿಟಿ ಇದೆಯಲ್ಲ, ಅವ್ರ ಆ್ಯಟಿಟ್ಯೂಡ್ ಏನಿದೆ ಅದ್ರ ಮೇಲೆ ನಾವು ನೂರಕ್ಕೆ ನೂರು ಸತ್ಯ ಹೇಳ್ದಂಗೆ ಅವ್ರು ಎಲ್ಲೂ ಹೋಗಲ್ಲ, ಹೋಗೋಕ್ಕೂ ಬಿಡಲ್ಲ. ಸರ್, ಎಲ್ಲೋ ಒಂದು ಕಡೆ ಈ ಫೋಟೋಸು ವೀಡಿಯೋಸು ವೈರಲ್ ಆಗೋದು ನಿಮ್ಮ ಪಕ್ಷದ ಕಡೆಯಿಂದಾನೆ, ಯಾರೋ ಒಬ್ಬರು ತಗೊಂಡು ವೀಡಿಯೋಸು ಫೋಟೋಸ್ನ ವೈರಲ್ ಮಾಡ್ತಾರೆ. ಸೊ ಅಲ್ಲಿ ಮೆನ್ಷನ್ ಮಾಡ್ಬೋದಾಗಿತ್ತಲ್ವಾ ಏನಕ್ಕೆ ಹೋಗ್ತಾರೆ ಎಲ್ಲಿ ಹೋಗ್ತಾರೆ? ನಾನು ನೋಡೋದ ಪ್ರಕಾರ ಸುಮಾರು ಫೋಟೋಸ್ ಎಲ್ಲ ಅಪ್ಡೇಟ್ ಆಗುತ್ತೆ. ಸೊ ಗ್ರೂಪ್ಸಲ್ಲೆಲ್ಲ ಏನಿದು ಅಂತ ಕ್ವಶನ್ ಮಾಡಿದ್ರು ಕೂಡ ನಿಮ್ಮ ಕಡೆಯಿಂದ ಏನು, ನಿಮ್ಮ ಕಡೆ ಅಂತ ಅಂದರೆ ನಿಮ್ಮ ಲೀಡರ್ಸ್ ಆಗಲಿ ಬೇರೆ ಯಾರಾದರೂ ವರ್ಕರ್ಸ್ ಆಗಲಿ ಅವ್ರ ಕಡೆಯಿಂದ ಏನು ಮೆಸೇಜ್ ಬರಲ್ಲ. ಸೊ ಇಷ್ಟೆಲ್ಲ ಆಗೋ ಕಾರಣ ಅವರು ಕೂಡ ಎಲ್ಲೋ ಒಂದು ಇದಂತ ಅನ್ಸ್ಕೋತೀರಾ? ಆ ಕಾರಣಕ್ಕೆ ನಾವು ಆಗಲೇ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಯಾವಾಗ ಇವ್ರಿಗೆ ತನ್ವೀರ್ ಶೆಟ್ ಅವ್ರಿಗೆ ಏಟ್ ಬೀಳ್ತು ಅದಕ್ಕೆ ಮೊದಲು ಮಾತಾಡಿದ್ವಿ, ಅದಾದ ನಂತರನೂ ಮಾತಾಡಿದ್ವಿ. ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅವ್ರಿಗಾಗಿ ಒಂದು ಗ್ರೂಪ್ ಐತೆ, ಇವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ, ಏನು ಟಿ ಪಿ ಅಂತ ಹೇಳ್ತಾರೆ, ಆ ರೀತಿಯಲ್ಲಿ ಕ್ಷೇತ್ರ ವೈಸ್ ಇದೆ. ಬಟ್ ಯಾರು ಅವ್ರು ತಿಳುವಳಿಕೆ ಇಲ್ಲ, ಒಂದು ಖುಷಿಯಲ್ಲಿ ಏನೋ ಮಾಡ್ತಾರೆ, ಒಳ್ಳೆಯದೇ ನಾನು ಮಾಡ್ತಾ ಇರೋದನ್ನಂತ ಹೇಳ್ಕೊಂಡು ಅವರು ಏನೋ ಒಂದು ವೈರಲ್ ಮಾಡ್ತಾರೆ ಅಂದರೆ
ಯಾರು ಮಾಡ್ತಾವ್ರೆ ಏನು ಮಾಡ್ತಾರ ಅಂತ ನಾವು ಒಂದು ಸ್ವಲ್ಪ ನೋಡ್ಬೇಕು ಸರ್. ಅದು ಒಂದು ವಾಯ್ಸ್ ಮೆಸೇಜ್ ಈ ಥರ ಈ ಪ್ರೋಗ್ರಾಮ್ಗೆ ಹೋಗಿದ್ದಾರೆ ಅಂತ ನಿಮ್ಮ ಕಡೆಯಿಂದನೂ ಒಂದು ಮೆಸೇಜ್ ಬೇಕು. ಯಾಕಂದರೆ ಇದು ಏನು ನಮ್ಮ ಚಾನೆಲ್ಗೆ ಅಪ್ಡೇಟ್ ಆಗಿದೆ ಅಂತ ಹೇಳಲ್ಲ ನಾನು, ಸುಮಾರು ಮೀಡಿಯಾ ಗ್ರೂಪ್ಸಲ್ಲೂ ಕೂಡ ಆ ಫೋಟೋಸು ವೈರಲ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಎಲ್ಲೋ ಒಂದು ಕಡೆ ನಿಮ್ಮ ಇವ್ರದ್ದು ಫಾಲ್ಟ್ ಇದೆ ಅಂತ ನಾನು ಹೇಳಿದೆ. ಆ ಫಾಲ್ಟ್ನ ನಾವು ತಡಿತೀವಿ, ಖಂಡಿತ ತಡಿತೀವಿ. ಅದು ಯಾರೇ ಇರಲಿ, ನಾವು ಇಲ್ಲಿ ಕೂತಿರೋರೇ ಯಾರ ಇದರಲ್ಲಿ ಒಬ್ಬರು ಯಾರು ಆ ಥರ ಮಾಡಿದ್ರೆ ಅವ್ರಿಗೂ ತಡಿತೀವಿ. ಯಾಕಂದರೆ ಒಬ್ಬರಿಂದ ನೂರಾರು ಜನಕ್ಕೆ ತೊಂದರೆ ಆಗುತ್ತೆ, ಬೇಡ. ತಪ್ಪು ಸಂದೇಶ ಹೋಗೋದು ಬೇಡ. ಇರೋದ ಸತ್ಯತೆ ಏನಿದೆ ಅದನ್ನು ತಿಳಿಸ್ಬೇಕು. ಮಾಧ್ಯಮದವ್ರಿಗೆ ಯಾವ ಸಂಪರ್ಕದಲ್ಲಿ ಇಟ್ಕೋಬೇಕು ಅಂಥವ್ರನ್ನ ವ್ಯಕ್ತಿನ ನಾವು ಮೆನ್ಷನ್ ಮಾಡ್ತೀವಿ. ಸಾಹೇಬ್ರು ಅದನ್ನು ಸಾಹೇಬ್ರ ಗಮನದಲ್ಲೂ ಇದೆ. ಅದು ಯಾರೋ ಬರ್ತಾರೆ, ಈಗ ಕಳ್ಳನೂ ಬರ್ತಾನೆ, ಯಾರೋ ಮೌಲ್ವಿನೂ ಬರ್ತಾನೆ, ಯಾರೋ ಪೂಜಾರಿನೂ ಬರ್ತಾನೆ, ಬಂದು ಫೋಟೋ ತಗೋತಾನೆ. ಫೋಟೋ ಏಯ್ ತೆಗಿಬೇಡಪ್ಪ ಅಂತ ಯಾರು ಹೇಳೋಕ್ಕಾಗಲ್ಲ. ನಾಳೆ ಅವನು ಏನೋ ತಪ್ಪು ಮಾಡಿದಾಗ ತನ್ವಿ ಶೆಟ್ಟರ್ ಜೊತೆ ನಿಂತಿದ್ದಲ್ಲ ತನ್ವಿ ಶೆಟ್ಟರ್ ಅವನ ಇದನ್ನ ಅಂದ್ರೆ ತನ್ವಿ ಶೆಟ್ಟರ್ ಕಾರಣ ಅಲ್ಲ. ಕರೆಕ್ಟ್ ಸರ್. ಅದಕ್ಕೆ ಒಂದು ಸ್ಮಾಲ್ ಮೆಸೇಜ್ನ ಫೋಟೋ ಸ್ಕಿಲ್ಗಡೆ ಒಂದು ಸ್ಮಾಲ್ ಮೆಸೇಜ್ನ ನಮ್ಮ ಕಡೆಯಿಂದ ಒಂದು ವಿನಂತಿ, ಫೋಟೋ ಸ್ಕಿಲ್ಗಡೆ ಒಂದು ವಾಯ್ಸ್ ಮೆಸೇಜ್ ಅಥವಾ ರೈಟಿಂಗಲ್ಲಿ ಒಂದು ಮೆಸೇಜ್ ಕೊಟ್ಟರೆ ನಮಗೂ ಏನೋ ಆ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಖಂಡಿತ ಆಗುತ್ತೆ, ಖಂಡಿತ ಹಾಗೆ ಆಗುತ್ತೆ. ಯಾಕಂದರೆ ಈ ಮೊದಲು ಏನಾಗಿದೆ ಬಂದರೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ತನ್ವಿ ಶೆಟ್ ಎಲ್ಲಿ ಹೋದ್ರು ಯಾರು ನೋಡಿದ್ರು ಯಾವ ಕಚೇರಿಗೆ ಹೋದ್ರು ನಾನು ತನ್ವಿ ಶೆಟ್ ಪಿ ಎನ್ನು ನಾನು ಹೇಳಿದ್ದೀನಿ. ಇವು ಫಾರೂಕ್ ಅವ್ರು ಹೇಳೋರು, ರಸೂಲ್ ಅವ್ರು ಹೇಳೋರು, ಸೈಯದ್ ಅಕ್ಬಲ್ ಅವ್ರು ಹೇಳೋರು, ಶೌಕತ್ ಅವ್ರು ಹೇಳೋರು. ಆಕ್ಚುಲಿ ಪಿ ಎ ಯಾರು ನಾವೇ ಬಂದು ತಲೆ ಅಲ್ಲ, ನೀವು ಹೇಳ್ಕೊಂಡ್ರೆ ಒಂಥರ ಏನೋ ಪರವಾಗಿಲ್ಲ ಬಿಡಿ, ಬೇರೆ ಆಚೆ ಅವರು ಬಂದು ಕೂಡ ಫೋಟೋ ತಗೊಂಡು ಸರಿ ಇಲ್ಲ ಅಂತೀನಿ, ಸರಿ ಇಲ್ಲ ಅಂತೀನಿ. ನನ್ನ ಹುದ್ದೆ ಅದೇ, ನಾನು ಹೇಳ್ಕೊಡ್ತೀನಿ. ನಾವೇನು ಗುರುತಿಸ್ಕೋಬೇಕಾಗಿಲ್ಲ. ತನ್ವಿ ಶೆಟ್ ಅಭಿಮಾನಿಗಳು, ತನ್ವಿ ಶೆಟ್ ಫಾಲೋವರ್ ಅಂದ್ರೆ ನಮ್ಗೆಲ್ಲರೂ ಗುರುತಿಸ್ಕೋತಾರೆ. ಸರ್, ನಾವು ನೋಡಿದ ಪ್ರಕಾರ ತನ್ವೀರ್ ಸೇಟ್ ಒಂದು ಸೆಲ್ಫಿ ತಗೊಳಕಾಗ್ಲಿ ಒಂದು ಫೋಟೋ ತಗೊಳಕಾಗ್ಲಿ ಯಾರಿಗೂ ಕೂಡ ಇಲ್ಲಪ್ಪ ನಾನು ತಗೊಳ್ಳಲ್ಲ ಅಂತ ಹೇಳಲ್ಲ ಅವರು, ನಾವು ನೋಡೋದ ಪ್ರಕಾರ. ಸೊ ಅದೇ ಮಿಸ್ಯೂಸ್ ಮಾಡೋದು ತುಂಬ ಜನ ಇರ್ತಾರೆ. ಎಲ್ಲೋ ಒಂದು ಕಡೆ ಫೋಟೋ ತಗೊಂಡು ಹೋಗಿ ತೋರಿಸೋದು ನಮ್ಮ ಆತ್ಮೀಯರು ಇದು ಅದು ಅಂತ ಹೇಳೋರು ತುಂಬ ಜನ ಇರ್ತಾರೆ. ಸೊ ಅದಕ್ಕೋಸ್ಕರ ನೀವು ಒಂದು ಸ್ಟೆಪ್ಪು ನಿಮ್ಮ ಕಡೆಯಿಂದ ಕಾಂಗ್ರೆಸ್ ಮೆಂಬರ್ಸ್ ಆಗಿ ಲೀಡರ್ಸ್ ಆಗಲಿ ಒಂದು ಸ್ಟೆಪ್ ತಗೊಳ್ಳಿ ಅಂತ ನಾನು ಹೇಳ್ಕೊಳ್ತೀನಿ. ಖಂಡಿತ ಅದನ್ನು ಹಾಗೆ ಆಗುತ್ತೆ, ಮುಂದಿನ ದಿನಗಳಲ್ಲಿ ಖಂಡಿತ ಆಗುತ್ತೆ.